मिसेस रक्षित नीनू नीन यू यू शेमलेस गर्ल मैं कल में तेरे दूर आई रहूँ रूम में ना 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 ದತುರದ ಹೂ ಮುಟ್ಟಿದ ತಕ್ಷಣ ಇವಳು ಮೂರನೇ ಕಣ್ಣು ಹೋಯ್ತು ಮಿಸ್ಸಸ್ ರಕ್ಷಿತ್ ದೃಷ್ಟಿ ನೀನ್ ಹುಷಾರಾಗಿದ್ಯಾ ತಾನೆ ಏನಾಯ್ತು ಇದಳು ಇದಳು ಮೇಲೆ ಈಗ ನಂಗೆ ಚಾನ್ಸ್ ಸಿಕ್ಕಿದೆ ಈಗ ನಾನು ಇವನ್ನ ಕಚ್ತೀನಿ ನನ್ ಕೆಲ್ಸ ಅಂತೂ ಆಯ್ತು ಇವಾಗ ಇವರಿಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸಾಯ್ಲಿ ನನ್ಗೇನಂತೆ ನಿಮ್ಗೇನು ಆಗಿಲ್ಲ ತಾನೆ ಅನಾಮಿಕಾ ಅನಾಮಿಕಾ ಈ ಅನಾಮಿಕಾ ಎಲ್ಲಿದ್ದಾನೆ ಯಾಕೆ ಬಂದಿಲ್ಲ ಇನ್ನು ಕಂಡು ಹಿಡಿಲೇಬೇಕು ನಾನು ರಕ್ಷಿತ್ ನನ್ನ ಲವಣ್ಯ ಕಚ್ಚಿದ್ಲೋ ಇಲ್ವೋ ಅಂತ ಆ ದಿವ್ಯ ದೃಷ್ಟಿಗಿರೋ ರಕ್ಷಾ ಕವಚ ಮುರಿತೋ ಇಲ್ವೋ ನನ್ ಬೇರೆ ಎಂಟ್ರೆನ್ಸ್ ಇಂದ ಗುಹೆಗೆ ಹೋಗ್ತೀನಿ ಯಾರು ನನ್ನ ನೋಡದೆ ಇದ್ರೆ ಸಾಕು ಈಗಲೇ ಹೋಗಿ ನನ್ನ ಪಿಶಾಚಿನಿಗೆ ಆ ಕೆಲ್ಸ ಆಯ್ತು ಅಂತ ಹೇಳ್ತೀನಿ ಥ್ಯಾಂಕ್ ಗಾಡ್ ಇವಳು ಹೊರಗೆ ಬಂದ್ಲು ಇನ್ನು ನಿನ್ಗೆ ಭಾವಂಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಇಲ್ಲ ಆಕ್ಚುಲಿ ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ ನಾ ನೀರು ನೀರು ಬೇಕು ಆದ್ರೆ ಆ ಗ್ಲಾಸ್ ಹೋಗಿದೆ ರಕ್ಷಿತ್ ರೂಮ್ ಹೋಗಿ ನಾನೇ ನೋಡ್ತೀನಿ ಈಗ್ಲೇ ಗೊತ್ತಾಗೋಗುತ್ತೆ ಆ ಕಚ್ಚೋ ಕಾರ್ಯಕ್ರಮ ಮುಗಿತೋ ಇಲ್ವೋ ಅಂತ ಅಲ್ಲ ಈ ಪಿಶಾಚಿನ ಎಲ್ಲಿ ಹೋದ್ಲು ಗುಹೆಗೂ ಹೋಗಿ ನೋಡ್ದೆ ಅಲ್ಲೂ ಇಲ್ಲ ಎಲ್ಲಿ ಹೋಗಿರ್ಬೋದು ಅಯ್ಯೋ ಲಾವಣ್ಯ ನೀನ್ ಇಲ್ಲಿದ್ಯಾ ನಾನು ಅವಾಗ್ಲಿಂದ ಹುಡುಕ್ತಾ ಇದ್ದೀನಿ ನೋಡ ಕೇಳಿ ದೊಡ್ಡಮ್ಮ ಈ ರೂಮ್ ನಲ್ಲಿ ಯಾವ್ದೋ ಶಾಸ್ತ್ರ ಮಾಡ್ಬೇಕಂತೆ ನೀನ್ ಇಲ್ಲಿ ವೇಟ್ ಮಾಡು ದಿವ್ಯಾ ಹಲೋ ನನ್ನ ಲಾಕ್ ಏನ್ ಮಾಡ್ತಿದ್ಯಾ ದಿವ್ಯಾ ಏನ್ ಮಾಡ್ತಿದ್ಯಾ ಲಾಕ್ ಓಪನ್ ಮಾಡು ದಿವ್ಯಾ ದಿವ್ಯಾ ಡೋರ್ ಓಪನ್ ಮಾಡು ದಿವ್ಯಾ ಅವ್ಳಿಗೆ ಇಷ್ಟೊಂದು ಧೈರ್ಯನ ನನ್ನೇ ಲಾಕ್ ಮಾಡ್ತಾಳ ಅವಳು ಲಾವಣ್ಯನೇ ಲಾಕ್ ಮಾಡ್ತಾಳ ನೀನೇನ್ ಅನ್ಕೊಂಡೆ ನೀನ್ ನನ್ನೇ ಲಾಕ್ ಮಾಡಿದ್ರೆ ನಿನ್ ಅಕ್ಕಲ್ಲಿ ಖುಷಿಯಾಗಿರ್ತಾಳ ಅಂತಾನ ಹನಿಮೂನ್ ಮಾಡ್ತಾಳ ನಾನು ಆ ರಕ್ಷಿತ್ನ ಆಲ್ರೆಡಿ ಕಚ್ಚಿದ್ದೀನಿ ಇವಾಗ ಅವಳು ಸೋ ಕಾಲ್ಡ್ ಹಸ್ಬೆಂಡ್ ಇದ್ದಾನಲ್ವಾ ದೊಡ್ಡದಾಗಿರೋ ಮೂರ್ ಸ್ಟೇಜಸ್ ನ ಕ್ರಾಸ್ ಮಾಡ್ಬೇಕು ಫಸ್ಟ್ ಸ್ಟೇಜ್ ಅವನ್ಗನ್ಸುತ್ತೆ ಅವ್ನ್ ಕುಡ್ದಿದ್ದಾನೆ ಅಂತ ಅವನ್ಗೊಂಥರ ನಶೆ ಇರುತ್ತೆ ನನಗೇನ್ ಗೊತ್ತು ಏನು ಗೊತ್ತಿಲ್ಲ ಏನ್ ಫೀಲ್ ಆಗ್ತಿದೆ ಯಾಕ್ ಫೀಲ್ ಆಗ್ತಿದೆ ಹೇಗನ್ನಿಸ್ತಿದೆ ಹೇಗನ್ನಿಸ್ತಿದೆ ಅದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಅವನ್ಗೆ ಹುಷಾರ್ ತಪ್ಪುತ್ತೆ ಅದಾದ್ಮೇಲೆ ಮೂರನೇದು ಮತ್ತೆ ಫೈನಲ್ ಸ್ಟೇಜ್ ಅವನ್ಗೆ ಪ್ರಜ್ಞೆ ತಪ್ಪುತ್ತೆ ಈ ಲಾಸ್ಟ್ ಸ್ಟೇಜ್ ಅಲ್ಲಿ ಅವನ್ಗೆ ಹೇಗ್ ಪ್ರಜ್ಞೆ ತಪ್ಪುತ್ತೆ ಅಂದ್ರೆ ಅವ್ನ್ ಮತ್ತೆ ಯಾವತ್ತು ಎದೊಳ್ಳದೇ ಇಲ್ಲ ಯಾಕಂದ್ರೆ ಅವನು ಸತ್ತೋಗ್ತಾನೆ ಎಲ್ಲೋದ್ರು ರಕ್ಷಿತೂ ಇಲ್ಲ ಲಾವಣ್ಯನೂ ಇಲ್ಲ ಎಲ್ಲಿ ಸತ್ತೋದ್ರೋ ಏನೋ ಏನ್ ಮಾಡ್ತಿದ್ಯಾ ಹೋಲಿ ಆಡ್ತಿದ್ದೀನಿ ನೀರಿನ ಹೋಲಿ ನನಗೆ ಹೇಗೆ ಅನ್ನಿಸ್ತಿದೆ ಅಂದ್ರೆ ಅವತ್ತೊಂದಿನ ನಾವಿಬ್ರು ಹೋಲಿ ಆಡ್ತಿದ್ದೀವಿ ಅವತ್ತು ಮತ್ತೆ ನಾವಿಬ್ರು ಹೋಲಿ ಆಡಿದ್ವ ಹೇಗೆ ನನಗಂತೂ ಏನು ನೆನಪೇ ಇಲ್ವಲ್ಲ ಹೀಗೆ ಮಿಸ್ಸಸ್ ರಕ್ಷಿತ್ ಎಲ್ಲಿದ್ಯಾ ಮಿಸ್ಸಸ್ ರಕ್ಷಿತ್ ಓ ಮಿಸ್ಟರ್ ರಕ್ಷಿತ್ ನಾನ್ ನಿನ್ ಜೊತೆ ಫಸ್ಟ್ ಆಕ್ಟ್ ಮುಗಿಸಿ ಅದಾದ್ಮೇಲೆ ನಿನ್ನ ಸಾಯಿಸೋಣ ಅಂತ ಇದ್ದೆ ಆದ್ರೆ ನೀನ್ ಹಾಗಾಗಕ್ ಬಿಟ್ಟಿಲ್ಲ ಅದಕ್ಕೆ ನಾನೇನನ್ ಕಚ್ಚದೆ ಹಾಗೆ ನೀನ್ ನಿಧಾನವಾಗಿ ನೀನ್ ಸತ್ತೋಗ್ಬಿಡ್ತೀಯ
ಮತ್ತೆ ನಿನ್ ಜೊತೆನೆ ಆ ಇಬ್ರು ಹುಡುಗಿರ ರಕ್ಷಾ ಕವಚನ ಮುರಿದೋಗುತ್ತೆ. ಅದಾದ್ಮೇಲೆ ನೀವಿಬ್ರು ಏನ್ ಮಾಡ್ತೀರಾ? ದಿವ್ಯ ದೃಷ್ಟಿ ಬಾಯ್ಲಿ. ಬಾತ್ರೂಮ್ ಅಲ್ಲಿ ಹೋಗೊಂದ್ಸಲ ನೋಡ್ಲಾ. ವಾವ್, ಎಷ್ಟು ವಂಡರ್ಫುಲ್ ಆಗಿದೆ ಈ ನೀರು. ಇದ್ರಲ್ಲಿ ಏನಿದೆ ವಂಡರ್ಫುಲ್ ನೀವೇ ಹೇಳಿ, ಯಾಕೆ ವಂಡರ್ಫುಲ್ ಆಗಿಲ್ಲ ಅಂತ? ಇದ್ರ ಕಲರ್ ನೋಡಿ. ನೀರಿಗೆ ಯಾವ ಬಣ್ಣನೂ ಇರೋದಿಲ್ಲ. ಯಾಕೆ ಯಾಕಿರಲ್ಲ? ನನಗಂತೂ ಕಾಣಿಸ್ತಿದೆ ಕೆಂಪು ಕೆಂಪು ಬಣ್ಣ. ನಾವಿಬ್ರು ಇಲ್ಲಿರೋದನ್ನ ಯಾರು ನೋಡೋದ್ ನನಗಿಷ್ಟ ಆಗಲ್ಲ. ಯಾಕೆ ಯಾಕೆ? ಬೆಳ್ಳಗಾಗಿದೆ. ನೀವು ನನಗೆ ಹೆದರ್ಸಿ ಬಿಟ್ಟಿದ್ರಿ. ನೀವು ಯಾವಾಗ್ಲೂ ಹೇಗೆ ಮಾಡ್ತೀರಾ? ನೀವು ನನ್ನ ಹೆದರ್ಸ್ ಬಿಡ್ತೀರಾ? ನೀವು ನೀವು ತುಂಬಾ ಒರಟು ಮೊಂಡು. ನನ್ ಪ್ರೀತಿ ರಕ್ಷಿತ್, ಎಷ್ಟೇ ಆಗ್ಲಿ ನೀವು ನನ್ ಗಂಡ ತಾನೆ ಅಲ್ವಾ? ಸುಮ್ನಿರು, ಏನು ಮಾತಾಡದೆ ಸುಮ್ನಿರು. ಜೀವದ ಹಾಗೆ.
ಎಲ್ಲಕ್ಕಿಂತ ಸುಂದರವಾಗಿರೋದು ಏನು ಅಂತ ನಿನಗೆ ಗೊತ್ತಾ? ನೋ, ನಿನ್ನ ಈ ದೊಡ್ಡ ದೊಡ್ಡ ಕಣ್ಗಳು, ನಿನ್ನ ಈ ಮುದ್ದಾದ ಚಿಕ್ಕ ಮೂಗು, ಮತ್ತೆ ನಿನ್ನ ಮೃದುವಾದ ತುಟಿ, ಇಷ್ಟಕ್ಕಾಗ್ಲೇ ರಾಕ್ಷಸ್ಗೆ ವಿಷ ಹರಡಿರ್ಬೇಕು. ಅವನ್ಗೆ ನನ್ ವಿಷದ್ದು ಮತ್ತೆ ಇರ್ತಿದೆ, ನನ್ ವಿಷದ್ ಮತ್ತೆ ಇರ್ತಿದೆ. ಒಂದ್ಸಲ ಆ ರಾಕ್ಷಸ್ ನನ್ ವಿಷದ್ ಸೆಕೆಂಡ್ ಸ್ಟೇಜ್ಗೆ ಹೋಗ್ಬಿಡ್ಲಿ, ಹುಷಾರ್ ತಪ್ಪಲಿ, ಅವನ್ ಕಣ್ ಮುಚ್ಚಿದ ತಕ್ಷಣ ಪ್ರಜ್ಞೆ ತಪ್ತಾನೆ, ಅದಾದ್ಮೇಲೆ ಅದಾದ್ಮೇಲೆ ಸತ್ತೋಗ್ತಾನೆ. ಮಿಸ್ಟರ್ ರಕ್ಷಿತ್, ಬೇಗ ಹೇಳಿ, ಇನ್ನು ಹೇಳಿ. ನನ್ ಕಿವಿ ಅದು ಎಷ್ಟು ಚೆನ್ನಾಗಿದೆ ಅಲ್ಲ, ಮತ್ತೆ ನನ್ನ ಹಲ್ಲು ನೋಡಿ, ಹೇಳಿ ಅದ್ರ ಬಗ್ಗೆ ಹೇಳಿ ಹೇಳಿ. ನನ್ನ ಹಲ್ಲು ದಾಳಿಂಬೆ ತರ ಇದೆ ಅಂತ ಹೇಳಿ, ಏನಾಯ್ತು? ಆಯ್ತು ಬಿಡಿ, ನನ್ನ ಹೊಗಳಿ ಜಾಸ್ತಿನೇ ಆಯ್ತು. ಈಗ ನನ್ ಸರ್ದಿ, ನನಗೆ ನಿಮ್ ಫಿಗರ್ ತುಂಬಾ ಇಷ್ಟ. ಓ ಸಾರಿ ಸಾರಿ, ನನಗೆ ನಿಮ್ ಬಾಡಿ ತುಂಬಾ ಇಷ್ಟ ಆಗುತ್ತೆ. ಯುನೋ, ನಿಮ್ ಬೈಸೆಪ್ಸ್, ನಿಮ್ ಐ ಥಿಂಕ್ 8-pack ಆಬ್ಸ್ ಇರ್ಬೇಕು. ಹಾ, ನನಗೆ ನಿಮ್ 8-pack ಆಬ್ಸ್ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನನಗೆ ನಿಮ್ ಟ್ರೈಸೆಪ್ಸ್, ನಿಮ್ ಗಟ್ಟಿ ಮಸಲ್ಸ್, 46-inch, ನನಗೆ ನಾಚಿಕೆ ಆಗುತ್ತೆ. ಹಾ ಮಿಸ್ಟರ್ ಅಕ್ಷಿತ್, ಹೇಳಿ, ಹೇಗ್ ಹೇಳಿ ನಿಮ್ಗೆ? ಈಗ ನನಗೆ ಗೊತ್ತಾಯ್ತು ಹೇಗ್ ಹೇಳೋದು ಅಂತ. ಏನಾಯ್ತು ರಕ್ಷಿತ್? ರಕ್ಷಿತ್, 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 ಇದು ಏನಾಯ್ತು? ನಿಮ್ ಪೂರ್ತಿ ಬಾಡಿ ಯಾಕೆ ಹಸಿರಾಗ್ತಾ ಇದೆ? ನಿಮ್ಗೆ ಏನಾಯ್ತು? ಒಂಥರ ಆಗ್ತಾ ಇದೆ. ಏನಾಯ್ತು ನಿಮ್ಗೆ? ಏನಾಯ್ತು? ನಾವಿಲ್ಲಿಂದ ಹೋಗೋಣ, ಯಾರಾದ್ರೂ ಹೆಲ್ಪ್ ತಗೊಳ್ಳೋಣ. ಕಾಪಾಡಿ, ಮಿಸ್ಟರ್ ರಕ್ಷಿತ್. ಇಲ್ಲ ಇಲ್ಲ ಇಲ್ಲ, ನಿಮ್ ಬಾಡಿ ಪೂರ್ತಿ ಹಸಿರಾಗ್ತಾ ಇದೆ, ಇದರರ್ಥ ಪಾಯ್ಸನ್. ನಾವ್ ಯಾರ್ದಾದ್ರೂ ಹೆಲ್ಪ್ ತಗೊಳ್ಬೇಕು. ದಿವಿ ರಕ್ಷಿತ್, ನನ್ನ ಹಿಡ್ಕೊ, ಸಾಕು, ನನಗೆ ಯಾರು ಬೇಡ. ಮಿಸ್ಟರ್ ರಕ್ಷಿತ್, ನನಗ್ ತುಂಬಾ ಭಯ ಆಗ್ತಿದೆ. ನಿಮ್ಗೇನಾದ್ರೂ ಆದ್ರೆ ಮಿಸ್ಟರ್ ರಕ್ಷಿತ್, ಮಿಸ್ಟರ್ ರಕ್ಷಿತ್, ಕಣ್ಮುಚ್ಬೇಡಿ ಪ್ಲೀಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್, ಮಿಸ್ಟರ್ ರಕ್ಷಿತ್, ಮಿಸ್ಟರ್ ರಕ್ಷಿತ್, ಕಣ್ಮುಚ್ಬೇಡಿ ಪ್ಲೀಸ್, ಕಣ್ಮುಚ್ಚಕ್ ಹೋಗ್ಬೇಡಿ ಪ್ಲೀಸ್, ಮಿಸ್ಟರ್ ರಕ್ಷಿತ್, ಪ್ಲೀಸ್ 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 ಪ್ಲೀಸ್, ಮಿಸ್ಟರ್ ರಕ್ಷಿತ್, ಮಿಸ್ಟರ್ ರಕ್ಷಿತ್, ಮಿಸ್ಟರ್ ರಕ್ಷಿತ್, ಪ್ಲೀಸ್ ಕಣ್ಬಿಡಿ, ಮಿಸ್ಟರ್ ರಕ್ಷಿತ್, ಪ್ಲೀಸ್. ನಿಮಗೇನಾಯ್ತು ಮಿಸ್ಟರ್ ರಕ್ಷಿತ್? ಪ್ಲೀಸ್, ನನಗ್ ಭಯ ಆಗ್ತಿದೆ. ಮಾನದಿ ಮೋಡೋ ಕನಸ
ನೀನ್ ಸತ್ತೋಗ್ತೀಯಾ ಮಿಸ್ಟರ್ ರಕ್ಷಿತ್, ಸತ್ತೋಗ್ತೀಯಾ. ಶೇಖರ್, ನಾನು ಲಾವಣ್ಯನ ಇದೇ ರೂಮ್ ನಲ್ಲಿ ಲಾಕ್ ಮಾಡಿದ್ದೀನಿ. ಶಬ್ದ ಇದೇ ರೂಮ್ ನಿಂದ ಬರ್ತಿದೆ. ಇಲ್ಲಿ ಯಾರೂ ಇಲ್ವಲ್ಲ. ಅಯ್ಯೋ, ನಾನು ಲಾವಣ್ಯನ ಇದೇ ರೂಮ್ ಅಲ್ಲಿ ಲಾಕ್ ಮಾಡಿದ್ದೆ. ಎಲ್ಲ ಹೋದ್ಲವಳು? ವಿಷಯ ಎಲ್ಲ ಇಳಿದು ಹೋಯ್ತು ನೋಡಿ ಮಿಸ್ಟರ್ ರಕ್ಷಿತ್, ಯಾವಾಗ್ಲೂ ನೀವು ನನ್ನ ಕಾಪಾಡ್ಕೊಂಡು ಬಂದಿದ್ದೀರಾ. ಈ ಸಲ ನಾನು ನಿಮ್ಮನ್ನ ಕಾಪಾಡಿದ್ದೀನಿ. ಯಾವಾಗ ಕಾಪಾಡ್ದೆ? ಈಗ ತನಕ ಕಾಪಾಡ್ದೆ. ನೀನ್ ಕಾಪಾಡಿದ್ಯಾ ಅಂದ್ರೆ ನಾನು ಥ್ಯಾಂಕ್ ಯು ಹೇಳಲೇಬೇಕು ತಾನೆ. ಥ್ಯಾಂಕ್ ಯು ಹೇಳಲೇಬೇಕು. ಹೇಳಿ, ಥ್ಯಾಂಕ್ ಯು ಹೇಳಿ. ನೀವ್ ಏನ್ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹೌ ಇಸ್ ಇಟ್ ಪಾಸಿಬಲ್? ಇಷ್ಟು ಮೇಲಿಂದ ಕೆಳಗಿಳಿಯೋದಂದ್ರೆ ಏನು? ಏನೋ ಎಡವಟ್ಟಿದೆ, ಕಂಡುಹಿಡಿಬೇಕು. ಸಾಕು, ಎಷ್ಟು ಹೊತ್ತಿಂದ ಈ ಮೇಲೆ ಇದ್ದೀಯಾ? ನಿನಗೆ ಜ್ವರ ಏನಾದರೂ ಬಂದ್ಬಿಡುತ್ತೆ. ಇದಳ ಮೇಲೆ ನಾನು ಅದೇ ಹೇಳ್ತಿದ್ದೀನಿ. ನಾನು ಒದ್ದೆ, ನನ್ನ ಬಟ್ಟೆ ಒದ್ದೆ 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 ಇಷ್ಟೊಂದು ಕೆಕ್ಸ್ ಕೆಕ್ಸ್ ಸೆಕ್ಸಿ ಸೆಕ್ಸಿ. ಹಾ, ಅದನ್ನ ಹೇಳಿದ್ದು. ಹಾ, ಇದಳು ತಬ್ಬಿಂದ ಆಚೆ ಬಾ. ಇಲ್ಲ. ಓ, ಹುಷಾರು. ನನಗೆ ಆಗ್ತಿರೋ ಹಾಗೆ ನಿಮಗೂ ಆಗ್ತಿದ್ಯಾ? ಮೊದಲು ನೀರಿಂದ ಆಚೆ ಬಾ, ಆಮೇಲೆ. ಇಲ್ಲ, ಇವಾಗ್ಲೇ ಹೇಳಿ. ಹೊರಗಡೆ ಬಾ. ಯಾವಾಗ ನೋಡಿದ್ರು ಉಶು ಉಶು ಉಶ್? ಯಾಕೆ ಹೇಳ್ತೀರಾ? ಇಲ್ಲ, ನನಗೆ ಟಾಪ್ ಬೇಡ. ಯಾಕೆ ಬೇಡ? ನಾನು ಇದನ್ನ ಹಾಕೋಬೇಕು, ನಿಮ್ ಶರ್ಟ್. ಹಾ ಮಿಸ್ಟರ್ ರಕ್ಷಿತ್, ನನಗೆ ನಿಮ್ ವೈಟ್ ಕಲರ್ ಶರ್ಟ್ ಹಾಕೋಬೇಕು. ನಿನಗೀಗ ಹುಷಾರಿಲ್ಲ, ನೀನ್ ಬೈಕ್ ಬಂದಾಗ ಮಾತಾಡ್ತಾ ಇದೀಯ. ಗೊತ್ತಾಗ್ತಾ ಇಲ್ಲ. ಅನಾಮಿಕ ಬರ್ತಾ ಇಲ್ಲ, ಲಾವಣ್ಯ ಬರ್ತಾರೆ, ಇಬ್ರು ಎಲ್ಲಿ ಸತ್ತು ಹೋಗಿದಾರೋ ಏನೋ.
ಕೆಲ್ಸ ಆಯ್ತೋ ಇಲ್ವೋ? ರಾತ್ರಿ ಕಳೆದು ಬೆಳಗ್ಗೆ ಆಯ್ತು, ನೀನೀಗ ಬರ್ತಾ ಇದ್ಯಾ ಹೇಳೀಗ? ನಾನ್ ನೋಡಿದ್ರೆ ನಿಮ್ ರೂಮ್ ಬಂದಿದ್ದಾರೆ, ಇಬ್ರು ಮಾಯ ಆಗೋಗಿದ್ರೆ. ನನ್ ಮಾಯ ಆಗಿರ್ಲಿಲ್ಲ, ನಾನ್ ಬಂದೆ ನಿನ್ ಗುಹೆಗೆ ನಿನ್ನ ಹುಡ್ಕಕ್ಕೆ. ಆದ್ರೆ ನೀನು ಸಕ್ 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 ಅರ್ಥ ಇಲ್ದಿರೋ ವಾದಕ್ಕೆ ಟೈಮ್ ಇಲ್ಲ ನನ್ ಹತ್ರ. ಈಗ ನನಗೆ ಇಷ್ಟ ಹೇಳೋದು ನನ್ ಕೆಲ್ಸ ಆಯ್ತೋ ಇಲ್ವೋ ಅಂತ. ಆ ರಕ್ಷಿತ್ನ ಕಚ್ಚಿದ್ಯೋ ಇಲ್ವೋ, ಅವ್ನ ರಕ್ತದಲ್ಲಿ ನಿನ್ ವಿಷ ಬೆರೆಸಿದ್ಯೋ ಇಲ್ವೋ? ನಾನು ಅವನ ಕಚ್ಬಿಟ್ಟೆ. ಇಷ್ಟೊತ್ತಾಗ್ಲೇ ಅವ್ನ್ ಸತ್ತೋಗ್ಬೇಕಿತ್ತು. ಇಷ್ಟೊತ್ತಾಗ್ಲೇ ಸತ್ತೋಗ್ಬೇಕಾಗಿತ್ತು ಅಂದ್ರೆ ಏನರ್ಥ? ಅಂದ್ರೆ ನಾನು ಅಲ್ಲಿಂದಲೇ ಬರ್ತಾ ಇದ್ದೀನಿ ನೋಡ್ದೆ. ನಾನು ಸತ್ತೋಗಿದ್ದಾನಲ್ವಾ? ಇಲ್ಲ, ಬದುಕಿದ್ದಾನೆ. ಆ ದೃಷ್ಟಿನ ಏನಾದ್ರೂ ಮಾಡಿ ಅವನ ಸಾಕು. ಸ್ಟ್ಯೂಪಿಡ್ ಬಿಳಿ ಹೊಳ್ಳಿ, ರಕ್ಷಿತ್ ನ ಕಚ್ಚಿದ ಮೇಲೆ ಆ ದೃಷ್ಟಿ ಜೊತೆ ಅವನನ್ನ ಒಬ್ನೇ ಬಿಟ್ ಬಂದ್ಬಿಟ್ಟಿಯಾ ನೀನು? ಅಯ್ಯೋ ದೇವೋ, ಹಳ್ಳಿ ಆದ್ಮೇಲೆ ನಿನ್ ಬುದ್ಧಿನೂ ಚಿಕ್ಕದಾಗೋಯ್ತು ಅಂತ ಅನಿಸ್ತಾ ಇದೆ. ಅಯ್ಯೋಳು ದೃಷ್ಟಿ ದೃಷ್ಟಿ ಕಾಲ ವಿಜಯ ರತ್ನ ಇರೋಳು, ಅವಳ ಹತ್ರ ಸಿಕ್ಕಾಪಟ್ಟೆ ಶಕ್ತಿಗಳಿವೆ. ಅದರಲ್ಲಿ ಕೆಲವು ಶಕ್ತಿಗಳು ಏನು ಅಂತಾನೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಆ ದೃಷ್ಟಿನೇ ಕಾಪಾಡಿದಾಳೆ ರಕ್ಷಿತ್ನ, ಅವಳೇ ಕಾಪಾಡಿರ್ಬೇಕು. ಹೋಗು ಮೊದ್ಲು ತೊಲಗಿನಿಂದ, ಇಲ್ಲಾಂದ್ರೆ ನಿನ್ನ ನನ್ನಿಂದ ಯಾರು ಕಾಪಾಡಕ್ಕಾಗಲ್ಲ. ಅನಾಮಿಕೋ ಅನಾಮಿಕಾ ಅನಾಮಿಕೋ. ಹಾಗೆ ಪಿಶಾಚಿನಿ, ನಾನು ಏನೋ ನೋಡ್ದೆ, ಆ ದೃಷ್ಟಿ ನನ್ನ ಹಣೆ ಮುಟ್ಟಿದ ತಕ್ಷಣ ದೇವಾ ಮತ್ತೆ ಕೆಡ್ಸುದ್ದೆ. ಈಗ ದೃಷ್ಟಿಗೆ ಇದು ಗೊತ್ತಾಗೋಗಿದ್ಯಾ ನೀನ್ ಹಲ್ಲಿ ಅಂತ? ಇಲ್ಲ 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 ಇಲ್ಲ, ಅದಾದ್ಮೇಲೆ ಅವಳ ಕೈ ದತುರ ಟಚ್ ಆಯ್ತು, ಅದಾದ್ಮೇಲೆ ಅವಳ ಮೂರನೇ ಕಣ್ಣು ಮತ್ತೆ ವಿಷನ್ ಎರಡು ಹೋಯ್ತು. ಇದ್ರ ಅರ್ಥ ಏನಂದ್ರೆ ಆ ದತುರ ಅವಳ ವೀಕ್ನೆಸ್. ಈಗ ಸದ್ಯಕ್ಕೆ ನಿನ್ನ ಅತಿ ದೊಡ್ಡ ದೌರ್ಬಲ್ಯ ನೀನು ಮೂರ್ಖಿ, ನೀನು ಮೂರ್ಖಿ. ನೋಡು ನೀನ್ ಇಲ್ಲಿಂದ ಹೋಗು, ಹೋಗಿ ರಕ್ಷಿತ್ ಸಾಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಹೋಗು, ನೀನ್ ಅವನನ್ನ ಕೊಲ್ಬೇಕು ಅನ್ನೋದಷ್ಟೇ ನೆನಪಿಟ್ಕೋ. ನಡಿ ಈಗ ನಡಿ. ಅನಾಮಿಕೋ ಅನಾಮಿಕೋ ಎಲ್ಲಿದ್ಯೋ? ನೆನೆ ರಾತ್ರಿನೂ ಪಿಶಾಚಿನಿ ಕರೀತಾ ಇದ್ಲು, ಆದ್ರೆ ಹೋಗೋಕ್ಕಾಗ್ಲಿಲ್ಲ. ಈಗ ಮತ್ತೆ ಕರೀತಾ ಇದ್ದಾಳೆ. ಪಿಶಾಚಿನಿ, ಆದ್ರೆ ಆ ದತುರ ತೋಲಿಗೀಗ ಎಲ್ಲಿವರೆಗೂ ನಿನ್ ರಕ್ಷಿತ್ನ ಕೊಲ್ಲೋದಿಲ್ವೋ ಅಲ್ಲಿವರೆಗೂ ನಿನ್ ಮುಖ ನನ್ನ ತೋರಿಸ್ಬೇಡ. ಪಿಶಾಚಿನಿ ನನ್ ಮಾತು ತೋಲಿಗೆ. ಪಿಶಾಚಿನಿ ಪ್ಲೀಸ್ ನನ್ ಮಾತು. ದೃಷ್ಟಿ ಅಕ್ಕ ಎಲ್ಲಿದ್ದಾಳೆ, ಎಲ್ಲಿ ಹೋದ್ಲು? ಈ ಕ್ಲೋಸೆಟ್ ಇದ್ರ ಬಾಗ್ಲು ಅರ್ಧ ಯಾಕೆ ತೆಗ್ದಿದೆ? ಈ ಕ್ಲೋಸೆಟ್ ನಿಂದ ಗುಹೆಗೆ ಹೋಗೋ ದಾರಿ ಇದೆ. ಲಾವಣ್ಯ ಅಲ್ಲೇನ್ ಮಾಡ್ತಿದ್ಲು? ಅನಾಮಿಕ ಮುಂದೆ ಬಾ. ಎಷ್ಟೊತ್ತಿಂದ ಕರಿತಾ ಇದ್ದೀನಿ ನಾನು ನಿನ್ನ? ನಿನ್ನೆ ರಾತ್ರಿನೂ ಕರೆದಿದ್ದೆ, ಏನ್ ಮಾಡ್ತಿದ್ದೆ, ಯಾಕೆ ಬರ್ಲಿಲ್ಲ? ಯಾಕಂದ್ರೆ ನೀನ್ ಇದುವರೆಗೂ ನನಗೆ ಹೇಳಲಿಲ್ಲ ರಕ್ಷಿತ್ ಮದುವೆನ ಲಾವಣ್ಯನ ಜೊತೆ ಏನಕ್ಕೆ ಮಾಡಿಸ್ದೆ ಅಂತ. ಅವನಿಗೋಸ್ಕರ ಲಾವಣ್ಯನ್ನ ಯಾಕೆ ಆಯ್ಕೆ ಮಾಡಿದೆ? ಸರಿ ಸರಿ, ಅದೇನಂದ ಏನಾಯ್ತು, ಯಾಕೆ ಸುಮ್ಮನಾದೆ, ಏನೋ ಹೇಳ್ತಿದ್ಯಲ್ಲ ಹೇಳು. ಇಲ್ಲ ಏನೂ ಇಲ್ಲ, ನಾನೇನು ಮಾಡ್ಬೇಕಾಗಿತ್ತು ಅದನ್ನ ನಾನೇ ಈಗ ಮಾಡಿ ಮುಗಿಸ್ತೀನಿ, ನೀನ್ ಬೇಡ. ಮತ್ತೆ ನನ್ನ ಯಾಕೆ ಇಲ್ಲಿ ಕರೆಸ್ದೆ? ನಿನಗೆ ಹೇಳಬೇಕಾಗಿತ್ತು ನಿಜವಾದ ಬಾಸ್ ಯಾರು ಅಂತ. ಅದು ಆದಷ್ಟು ಬೇಗ ಗೊತ್ತಾಗುತ್ತೆ. ನಿನ್ನ ಎಲ್ಲಾ ಪ್ಲಾನ್ಸ್ ಫೇಲ್ ಆಗೋದಾಗ ನಿನಗೆ ನನ್ನ ಅಗತ್ಯ ಬೀಳುತ್ತೆ, ಆಗ ನೀ ನನ್ನನ್ನ ಕರೀತಿಯಲ್ವಾ, ಆಗ ಗೊತ್ತಾಗತ್ತೆ ನಿಜವಾದ ಬಾಸ್ ಯಾರು ಅಂತ. ಈ ಸೂಪಿನ್ ನೊರೆ, ಇದು ಅನಾಮಿಕ ಶೂಸ್ ಅಲ್ಲಿ ಹೇಗ್ ಬಂತು? ಗುಹೆಯಲ್ಲಿ ಏನ್ ಮಾಡ್ತಿದ್ಲು, ಯಾಕೆ ಹೋಗಿದ್ಲು ಅಲ್ಲಿ? ದಿವ್ಯಾ ಎಲ್ ಕಳ್ದು ಹೋಗಿದ್ಯಾ, ಏನ್ ಯೋಚನೆ ಮಾಡ್ತಿದ್ಯಾ ಪುಟ್ಟ? ಅದೇ ಅದು
ದಿವ್ಯಾ, ಮಹಿಮಾ ಅತ್ಗೆ ನಿನ್ ಹತ್ರ ರಾತ್ರಿ ಪೂಜೆ ಬಗ್ಗೆ ಮಾತಾಡ್ತಿದ್ದಾರೆ. ನೀನ್ ಯಾಕೆ ಹೀಗ್ ಬ್ಲಾಂಕ್ ಆಗಿದೆ, ಏನಾದ್ರೂ ಹೇಳು. ಸಾರಿ ದೊಡ್ಡಮ್ಮ, ನಾನು ಎಲ್ರಿಗೂ ಹೇಳ್ತಿದ್ದೆ ಇವತ್ತು ಸಂಜೆ ಶಿವನ ಪ್ರದೋಷ ಪೂಜೆ ಇಟ್ಕೊಂಡಿದ್ದೀನಿ ಅಂತ. ನನ್ನ ಇಷ್ಟ ಅಂದ್ರೆ ನೀನು ಶೇಖರ್ ಅದ್ರಲ್ಲಿ ಇರ್ಬೇಕು. ಮನಸ್ಫೂರ್ತಿಯಿಂದ ಈ ಪೂಜೆ ಮಾಡು. ಅಮ್ಮ, ನೀವ್ ಹೂವ ಕೇಳಿದ್ರಲ್ಲ. ಹಾ ಹೌದು, ಇವತ್ ಸಂಜೆ ಬೇಕಾಗುತ್ತೆ. ಓಜಸ್ವಿನಿ, ಆಶ್ಲೇಷ, ನನ್ ಪೂಜೆ ತಯಾರಿ ಮಾಡಕ್ ಹೋಗ್ತಿದ್ದೀನಿ, ನೀವು ನನ್ ಜೊತೆ ಬನ್ನಿ. ಹಾ ಸರಿ, ನಡೀರಿ. ಮಮ್ಮಿ ಸುಖವಾಗಿರು. ನಾನ್ ನಿಮ್ಗೆ ಮಮ್ಮಿ ಅಂತ ಕರೆದಾಗ ನಂಗ್ ತುಂಬಾನೇ ಖುಷಿ ಆಗುತ್ತೆ ನಿಜವಾಗ್ಲು. ಓಜಸ್, ಅವಳು ನಿನ್ನ ಏನಂತ ಕರೀತಾಳೆ ಅವಳಿಗೆ ಇಷ್ಟ ಆದಾಗ? ಐ ಥಿಂಕ್ ಚಿಕ್ಕಮ್ಮ, ರೈಟ್? ಹೌದಲ್ವಾ, ನಿನ್ ಪೋಸ್ಟ್ ಚೇಂಜ್ ಆಯ್ತು. ಸ್ಯಾಡ್. ಇವತ್ ಸಂಜೆ ನಾನ್ ಪೂಜೆ ಇಟ್ಕೊಂಡಿದ್ದೀನಲ್ಲ, ಅದು ನಿನಗೆ ರಕ್ಷಿತ್ಗೆ ತುಂಬಾ ಇಂಪಾರ್ಟೆಂಟ್. ನೀವಿಬ್ರು ಇರ್ಲೇಬೇಕು ಅದ್ರಲ್ಲಿ. ಆಫ್ಕೋರ್ಸ್ ಮಮ್ಮಿ. ಮಮ್ಮಿ, ನಾವಿಬ್ರು ಪೂಜೆಗೆ ಎಲ್ರಿಗಿಂತ ಮುಂಚೆ ಮತ್ ಫ್ರಂಟ್ ಲೈನ್ ಅಲ್ಲಿ ಇರ್ತೀವಿ. ಮಮ್ಮಿ, ಅದೇನು ಹೇಳ್ತಾರಲ್ಲ, ಹಿರಿ ಸೊಸೆ ಹಿರಿ ಮಗ. ಹೌದು ಪುಟ್ಟ. ಅವಳು ತುಂಬಾ ದೊಡ್ಡ ಸ್ಥಿತಿಗೆ ತೋರಿಸ್ತಿದ್ದಾಳೆ ನೋಡ್ದೆ. ರಾಶಿ, ಈ ಹೂ ತಗೊಂಡ್ ಬಾ. ಆ ಕೊಡು ಅದನ್ನ. ಬಟ್ಟೆ ಹಾಕೊಂಡಿಲ್ಲ ನೀವು, ನಾನು ಇಲ್ಲಿ ಹೇಗೆ? ನಿನ್ನೆ ರಾತ್ರಿ ಏನೆಲ್ಲ ಆಯ್ತು ಅಂತ ನಿನಗೇನು ನೆನಪೇ ಇಲ್ವಾ? ನನ್ ಜೊತೆ ನೀನ್ ಹೇಗೆಲ್ಲ ನಡ್ಕೊಂಡೆ ಅದೆಲ್ಲ. ನಾನೇನ್ ಮಾಡ್ದೆ ಹೇಳಿ ಮಿಸ್ಟರ್ ರಕ್ಷಿತ್. ಮೊದ್ಲು ನೀವ್ ಶರ್ಟ್ ಹಾಕೊಂಡ್ ಬನ್ನಿ. ನೀವ್ ಯಾಕೆ ಶರ್ಟ್ ಹಾಕೊಂಡಿಲ್ಲ? ನೀವ್ಯಾಕೆ ನನ್ನ ನಿಮ್ ಶರ್ಟ್ ನಾನ್ ನಿಮ್ ಶರ್ಟ್ ಹಾಕೊಂಡಿದ್ದೀನ? ಅದಕ್ಕೆ ನಾನು ಶರ್ಟ್ ಹಾಕೊಂಡಿಲ್ಲ. ನಿನ್ಗೆ ಉತ್ತರ ಸಿಕ್ತಾ? ನಾನು ನಿಮ್ ಶರ್ಟ್ ಹಾಕೊಂಡಿದ್ದೀನ ನನ್ ಬಟ್ಟೆಯಲ್ಲಿ. ಹಾ, ಅದು ಪ್ಯಾಂಟ್ ಕೊಡೋದನ್ನ ಮರ್ತು ಹೋದೆ. ಬೇಕು ಅಂದ್ರೆ ಈಗಿಂದೀಗ್ಲೇ. ಅಯ್ಯೋ, ನೀವ್ ಏನ್ ಹೇಳ್ತಿದ್ದೀರ ಮಿಸ್ಟರ್ ರಕ್ಷಿತ್? ನನ್ ಬಟ್ಟೆಯಲ್ಲಿ ನೋಡು, ನಿನ್ ಬಟ್ಟೆ ಅಂತೂ ನಾನ್ ಹಾಕೊಂಡಿಲ್ಲ. ನನ್ ಬಟ್ಟೆನೋ ನಿನಗಾಗತ್ತೆ, ಆದ್ರೆ ನಿನ್ ಬಟ್ಟೆ ನಾನ್ ಹಾಕೊಳ್ಳೋದಕ್ಕೆ ನನಗದು ಫಿಟ್ ಅನ್ಸಲ್ಲ. ಆದ್ರೆ ಇದೆಲ್ಲ ಹೇಗೆ ಹೇಳಿ ಮಿಸ್ಟರ್ ರಕ್ಷಿತ್, ನಿನ್ನೆ ರಾತ್ರಿ ಏನಾಯ್ತು ಅಂತ? ನಿನ್ನೆ ರಾತ್ರಿ ಏನ್ ಆಗ್ಬಾರ್ದಾಗಿತ್ತು ಅದೇ ಆಯ್ತು. ಯಾವ ವಿಷಯದ ಭಯ ಇತ್ತಲ್ಲ ಅಂದ್ರೆ, ನಾನ್ ನಿನಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಟ್ರೈ ಮಾಡಿದೆ. ನಿನಗೆ ಹೇಳಬೇಕು ಅನ್ಕೊಂಡೆ, ಆದ್ರೆ ನೋಡು, ನಿನ್ನ ಈ ಶರ್ಟ್ ಅಲ್ಲಿ, ಐ ಮೀನ್ ಬರೀ ಶರ್ಟ್ ಅಲ್ಲಿ ಅಷ್ಟೇ, ಮತ್ತೆ ನಾನು ಈ ಪ್ಯಾಂಟ್ ಹಾಕೊಂಡು ನಾವಿಬ್ರು ಇದೇ ವಾಶ್ರೂಮ್ ಅಲ್ಲಿ ಇಲ್ಲೇ, ಆಮೇಲೆ ಬೆಳಗ್ಗೆ ಕಣ್ಬಿಟ್ಟು ನೋಡಿದ್ರೆ ನಾವಿಬ್ರು ಇಲ್ಲೇ ಮಲಗಿದ್ವಿ. ಈಗ 2+2=4 ಆಗತ್ತೋ ಅಥವಾ 5? ಈ ಮ್ಯಾಥಮೆಟಿಕ್ಸ್ ನ ನೀನೇ ಅಂದಾಜ್ ಮಾಡ್ಕೊ ಮಿಸ್ಟರ್ ರಕ್ಷಿತ್. ಅಂದ್ರೆ ನಾವಿಬ್ರು? ನಾನು ಲಾವಣ್ಯ ಜೊತೆ ಕಳಿಬೇಕಾದ ರಾತ್ರಿನ ನಿನ್ ಜೊತೆ ಕಳೆದಿದ್ದೀನಿ. ನನ್ ಫಸ್ಟ್ ನೈಟ್ ಆಗಿತ್ತು, ನನಗೆ ಈಗ ತಾನೇ ಮದುವೆ ಆಗಿದೆ. ನಾನ್ ನಿನಗೆ ಎಷ್ಟೋ ಹೇಳಿ ಅರ್ಥ ಮಾಡಿಸ್ಬೇಕು ಅನ್ಕೊಂಡೆ, ಆದ್ರೆ ಮಿಸ್ಟರ್ ರಕ್ಷಿತ್ ಇಲ್ಲೇನೋ ತಪ್ಪಾಗಿದೆ ಅನಿಸ್ತಾ ಇದೆ. ಇದ್ರಲ್ಲಿ ಅಂತದ್ ಏನ್ ತಪ್ಪಿದೆ? ನಾನ್ ನಿಮ್ ಹೆಂಡತಿ. ಹೌದಾ? ಹಾ ಹೌದು, ನಾನ್ ಮಾತ್ರ ನಿಮ್ ಹೆಂಡತಿ. ಆ ಲಾವಣ್ಯ ನಿಮಗೇನು ಅಲ್ಲ, ಓಕೆ? ಅವಳನ್ನ ಬಿಟ್ಟಾಕಿ. ಸರಿ ಆಯ್ತು, ಲಾವಣ್ಯನ ಬಿಟ್ಬಿಡ್ತೀನಿ. ಹಾಗಾದ್ರೆ ಹ್ಯಾಂಡ್ಸಮ್ ಕಥೆ ಏನು? ನಿನಗೆ ತುಂಬಾ ಕ್ಯೂಟ್, ಸ್ಮಾರ್ಟ್, ಹಾಟ್ ಆಗಿ ಕಾಣಿಸ್ತಿದ್ನಲ್ಲ, ಅವನ ಹೆಸರೇನು ಹೇಳಿದೆ ನೀನು? ಹೆಸರು ಹೇಳೇ ಇಲ್ಲ. ಸರಿ, ಈಗ ಹೇಳು. ಇಲ್ಲ, ಇದು ಒಂದ್ ಸೀಕ್ರೆಟ್. ಓ, ಹಾಗಾದ್ರೆ ನಿನ್ನೆ ರಾತ್ರಿ ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅನ್ನೋ ಭಯ ಇಲ್ವಾ ನಿಂಗೆ? ಇಲ್ಲ. ಯಾಕೆ? ಯಾಕಂದ್ರೆ ನನಗೇನು ನೆನಪಾಯ್ತು. ಏನ್ ನೆನಪಾಯ್ತು? ಏನಂದ್ರೆ, ಅದು ನೀವೊಂದ್ ಹುಡುಗಿ ಜೊತೆ ಹಾಗೆ ಮಾಡಲ್ಲ ಅಂತ. ನೀವ್ ಯಾರಿಗೂ ಮೋಸ ಮಾಡಲ್ಲ. ನೀನೇನು ಮರಿತಾ ಇದೀಯ? ಏನು?
ಇದನ್ ಹಾಕೊಂಡ್ರು ಬಿಟ್ರು ನಿನಗೇನ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನ್? ನೀನು ಮತ್ ಈ ಶರ್ಟ್ ನನ್ ಹಸ್ಬೆಂಡ್ ಶರ್ಟ್, ಹೀಸ್ ಮೈ ಹಸ್ಬೆಂಡ್, ಅವನ್ನ ನಾನ್ ಮದ್ವೆ ಆಗಿದ್ದೀನಿ. ನಾನ್ ಮದ್ವೆ ಆದ್ಮೇಲೆ ರಕ್ಷಿತ್ ನೀನ್ ಮದ್ವೆ ಆಗಿದ್ದು, ಯು ಗೆಟ್ ದಟ್? ಆದ್ರೆ ನೀನ್ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿದ್ಯಾ ಸ್ವೀಟಿ? ಅದೇ ಡಿವೋರ್ಸ್ ಇನ್ನೂ ಪ್ರೊಸೀಡ್ ಆಗಿಲ್ವಲ್ಲ ಸ್ವೀಟಿ. ಎಲ್ಲಿವರೆಗೂ ಡಿವೋರ್ಸ್ ಪ್ರೊಸೀಡ್ ಆಗಲ್ವೋ ನಿನ್ನ ಮತ್ತೆ ರಕ್ಷಿತ್ ಮದ್ವೆ ಇನ್ವ್ಯಾಲಿಡ್, ಅದು ಅಪರಾಧ. ಸೋಪಿನ ನೊರೆ ಅಂತೂ ಇಲ್ಲಿದೆ, ಆದ್ರೆ ಅನಾಮಿಕ ಇಲ್ಲಾಗ ಬಂದಿದ್ದ. ಆಕ್ಚುಲಿ ಹಾಗೆ ನೋಡಿದ್ರೆ ಗುಹೆ ಬಾಗ್ಲು ಬಾತ್ರೂಮ್ ಇನ್ನ ಹೊರಗೆ ಕ್ಲಾಸೆಟ್ ಒಳಗಿಂದ ಬರುತ್ತೆ. ಆದ್ರೆ ಅನಾಮಿಕ ಇಲ್ಲೇನ್ ಮಾಡ್ತಿದ್ದ? ರಕ್ಷಿತ್ ಇವಳು ಏನ್ ಹೇಳ್ತಾ ಇದ್ದಾಳೆ ನೋಡು. ಸೀ ಸಮಥಿಂಗ್ ರಕ್ಷಿತ್, ಏನಾದ್ರೂ ಹೇಳು. ಏನ್ ಹೇಳ್ತಾ ಇದ್ದಾಳೆ ನೋಡು. ನನಗೆ ಈ ಶರ್ಟ್ ವಾಪಸ್ ಕೊಡು. ನಾನ್ ಕೂತ್ಕೊಂಡೆ, ನೀನ್ ಹೋಗಿಲ್ಲ ಇಲ್ಲ ಅಂತ ಹೇಳಿದ್ನಲ್ಲ. ಹಾ ವಿನಯ್, ನೀನ್ ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ದೆ ನೋಡು. ನನ್ನ ಕಣ್ಣು ಈ ಲಾವಣ್ಯ ನೋಡಬಾರ್ದು. ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನನಗೆ ಹೋಗ್ಲೇಬೇಕು. ಬೇಡ, ನೀವೆಲ್ಲೂ ಹೋಗ್ಬೇಡಿ ಪ್ಲೀಸ್. ನಂದೇನ್ ನೋಡಿದೆ, ಅನಾಮಿಕ ಮಾಸ್ಕ್ ಬಿದ್ದು ಒಂದ್ ಮುಖ ಕಾಣಿಸ್ಬಿಡ್ತು, ಆಮೇಲೆ ಏನೂ ಕಾಣಿಸ್ತಿಲ್ಲ, ಆಮೇಲೆ ಏನಾಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ನೀನ್ ಏನೇ ನೋಡಿದ್ರು ಐ ಆಮ್ ಶೋರ್ ರಕ್ಷಿತ್ ಬಗ್ಗೆನೇ ನೋಡಿರ್ತೀಯ, ಅರ್ಧಂಬರ್ಧ ನೋಡಿರ್ತೀಯ. ಯಾಕಂದ್ರೆ ನಾನ್ ದತುರದಿಂದ ನಿನ್ ವಿಷನ್ ನ ಹಾಳು ಮಾಡಿದ್ದೀನಿ. ನಿನ್ನೆ ರಾತ್ರಿ ನೀನೆ ತಾನೇ ರಕ್ಷಿತ್ ನ ಉಳಿಸಿದ್ದು, ಇವಾಗ ನೀನ್ ಇವನ್ನ ಹೇಗ್ ಕಾಪಾಡ್ತೀಯ ಅಂತ ನಾನು ನೋಡ್ತೀನಿ. ಈಗ ನೀವ್ ಎಲ್ಲಿಗೂ ಹೋಗೋದ್ ಬೇಡ ಪ್ಲೀಸ್, ನನ್ ಜೊತೆ ಇಲ್ಲೇ ಇರಿ. ಏನೇನೋ ಹೇಳ್ತಿದ್ದಾಳೆ, ಐ ನೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ರಕ್ಷಿತ್. ನಾನು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ, ಹೋಗೋಕ್ಕಿಂತ ಮುಂಚೆ ಅದನ್ನ ನೋಡ್ಕೊಂಡು ಹೋಗು. ಹೋಗ್ಬೇಡಿ ಪ್ಲೀಸ್, ಪ್ಲೀಸ್. ಗಿಫ್ಟ್ ತಂದಿದ್ದೀನಿ, ಓಪನ್ ಮಾಡು. Oh my god, you're handsome, I love you. Sorry, thank you. Rakshit sir, please hog badi. Important kelsa ide, nan adash bega banbidtene. Nan helodu illa, nan hogle bega. See you soon, huh? Have a great day, baby. Bye. Bye. Rakshit sir. ನೋಡ್ದೆ ನಾನು ದಿವಿ, ಸೂಪರ್ಬ್. ಎಲ್ಲ ನಾನೇನ್ ಅಂದ್ಕೊಂಡಿದ್ನೋ ಹಾಗೆ ನಡೀತಾ ಇದೆ. ಫ್ಯಾಂಟಾಸ್ಟಿಕ್. ಪಿಶಾಚಿನಿ ನನ್ನನ್ನ ಈ ಜಾಗಕ್ಕೆ ಯಾಕೆ ಬರೋಕ್ ಹೇಳಿದ್ಲು? ನನ್ಗೇನೋ ಸರಿ ಅನ್ನಿಸ್ತಿಲ್ಲ, ಏನೋ ತಪ್ಪಾಗಿದೆ. ಕಾಮ್ ಡೌನ್. ಅಲ್ಲ ದಿವಿ, ನನ್ ಮಾತ್ ಕೇಳು. ನಾನ್ ನೋಡ್ದೆ, ನಾನ್ ಅನಾಮಿಕ ಬಗ್ಗೆ ನೋಡ್ದೆ. ನಾನ್ ನೋಡಿದಾಗ ಜೋರ ಗಾಳಿ ಬೀಸಿತ್ತು, ಅವ್ನ್ ಮುಖವಾಡ ಹಾರೋಯ್ತು, ಮತ್ತೆ ಆಮೇಲೆ ನನ್ ಮುಖ ಕಾಣಿಸ್ಬಿಡ್ತು. ನನ್ ನೋಡಿದೆಲ್ಲ ಅರ್ಧಂಬರ್ಧ ಆಗಿತ್ತು. ದಿವಿ, ಮೊದ್ಲು ಹೀಗೆಲ್ಲ ಆಗ್ತಿರ್ಲಿಲ್ಲ, ಈಗ ಯಾಕೆ ಆಗ್ತಿದೆ? ನನಗೆ ಅರ್ಥ ಆಗ್ತಿಲ್ಲ, ನನಗೆ ಏನ್ ಆಗ್ತಿದೆ ಅಂತ. ನನಗೆ ಯಾಕೆ ಅರ್ಧ ವಿಷಯ ಕಾಣಿಸ್ತಿದೆ? ಅದು ಆ ಡ್ರಿಂಕ್ ಪ್ರಭಾವ ಏನಾದ್ರೂ ಆಗಿದ್ಯಾ? ಡ್ರಿಂಕ್ ಆದ್ರೆ ನೀನೇನೋ ಹೇಳ್ತಿದ್ದೆ, ಅದು ಯಾವ್ದು ಕಷಾಯ ಅಂತ. ವಿಸ್ಕಿ ಅದು. ಸಾರಿ ದಿವಿ, ನೀನಿದ್ಯಲ್ಲ, ಹೋಗ್ಲಿದ್ದೆಲ್ಲ ಬಿಟ್ಬಿಡು. ದಿವಿ, ನನಗೆ
ಲಾವಣ್ಯ ಬಗ್ಗೆ ವಿಚಿತ್ರ ಫೀಲಿಂಗ್ಸ್ ಬರ್ತಾ ಇದೆ. ಐ ಮೀನ್, ಅವಳು ರಕ್ಷಿಸನ್ನ ಮದ್ವೆ ಮಾಡ್ಕೊಂಡಿದ್ದಾಳೆ ಅಂತಲ್ಲ, ಬಟ್ ಜನರಲಿ ನನಗ್ ತುಂಬಾ ವಿಚಿತ್ರ ಫೀಲಿಂಗ್ಸ್ ಬರ್ತಿದೆ. ಏನಾಗ್ತಿದ್ಯೋ ಅರ್ಥನೇ ಆಗ್ತಿಲ್ಲ. ಅಕ್ಕ, ನನ್ಗೂ ಲಾವಣ್ಯ ತುಂಬಾ ವಿಯರ್ಡ್ ಅನ್ಸ್ತಿದ್ದಾಳೆ. ಐ ಮೀನ್, ಏನೋ ಇದೆ ಅವಳ ಬಗ್ಗೆ. ನಾನು ಅವಳನ್ನ ರಕ್ಷಿತ್ ರೂಮ್ ಅಲ್ಲಿ ಕ್ಲಾಸೆಟ್ ಅಲ್ಲಿ ನೋಡಿದೆ. ಕ್ಲಾಸೆಟ್ ಗುಹೆ ಹತ್ರನ? ಹಾ. ಅವಳು ಅವಳು ಅಲ್ಲಿನ್ ಮಾಡ್ತಿದ್ಲು? ಐ ಮೀನ್, ಅವಳು ಗುಹೆಗೆ ಯಾಕೆ ಹೋದ್ಲು? ಅವಳಿಗೆ ಗೊತ್ತು ಅಲ್ಲಿ ಗುಹೆ ಇದೆ ಅಂತ. ದಿವಿ, ನೀನ್ ಶೋರ? ಅಲ್ಲ, ನನ್ ಮಾತಿನ ಅರ್ಥ ಅದಲ್ಲ. ನಾನ್ ಅವಳನ್ನ ರಕ್ಷಿತ್ ರೂಮ್ ಅಲ್ಲಿ ಎಲ್ ನೋಡ್ದೆ ಅಂತಂದ್ರೆ, ಗುಹೆಗ್ ದಾರಿ ಇದೆಯಲ್ಲ ಅಲ್ಲಿ ಬಾತ್ರೂಮ್ ಅಲ್ಲಿ. ಹಾ, ಬಟ್ ಐ ಆಮ್ ನಾಟ್ ಶೋರ್ ಅಲ್ಲ ಅವಳಿ ಏನ್ ಮಾಡ್ತಿದ್ಲು, ಹೇಗ್ ಹೋದ್ಲು, ಯಾಕಿದ್ಲು, ನಾಟ್ ಶೋರ್. ಆದ್ರೆ ನನಗ್ ಗೊತ್ತಿಲ್ಲ, ಬಟ್ ಅವಳು ನಿಂತಿದ್ಲು. ಆದ್ರೆ ನನಗ್ ಶೋರ್ ಇಲ್ಲ ಅಕ್ಕ, ಐ ಆಮ್ ನಾಟ್ ಶೋರ್. ನೋಡ್ ಅಲ್ಲಿ, ಈ ಶೂನ ರಕ್ಷಿತಕ್ಕೆ ಹಾಕಿಸ್ಬಿಡು. ಈ ಶೂಸ್ ಯಾಕೆ? ನಿನ್ ತಲೆ ಮೇಲೆ ಹೊಡಿಯಕ್ಕೆ ಏನ್ ಹೇಳ್ತಾ ಇದೀನೋ ಅಷ್ಟು ಮಾತ್ರ ಮಾಡು. ಅರ್ಥ ಆಯ್ತಾ? ಹೋಗೀಗ. ಈಗೆಲ್ಲ ರಹಸ್ಯ ಮತ್ತೆ ಮುಖದ ಮೇಲಿಂದ ಮುಖವಾಡ ಕಳಚಿ ಬಿಡುತ್ತೆ. ನಿಜ ಆಗೋಯ್ತು, ಈ ಮುಖವಾಡ ಅನಾಮಿಕನೇ ರಕ್ಷಿತ್. ಅಂದ್ರೆ ಇದರರ್ಥ ಚೋರ್ ಗುರುಗಳ ಎಲ್ಲ ಶಕ್ತಿನೂ ಇವನಿಗೆ ಸಿಕ್ಬಿಟ್ಟಿದೆ. ಇವನ್ ಶಕ್ತಿ ಕೂಡ ಜಾಗೃತವಾಗ್ಬಿಟ್ಟಿದೆ. ಅದಕ್ಕೆ ನನ್ನ ಎಲ್ಲ ಪ್ಲಾನ್ ಈಗ ಫೇಲ್ ಆಗ್ತಾ ಇದೆ. ನನ್ನ ಎಲ್ಲ ದಾಳಿ ಕೂಡ ವ್ಯರ್ಥ ಆಗೋಗ್ತಾ ಇದೆ. ಅದಕ್ಕೆ ಅನ್ಸುತ್ತೆ ನನ್ನ ಕೈಗ್ ಬಂದಿದ್ದ ಕಾಲ ವಿಜಯ ರತ್ನ ಕೂಡ ನನ್ನ ಕೈಗ್ ಸಿಗ್ಲಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಸಾವು ಬಂದ್ರು, ಅವರು ಬಚಾವಾಗೋದ್ರು, ಆ ಇಬ್ರು ಮಿಟಿಕ್ಲಾಡಿಗಳು ಕೂಡ ಜೀವಂತವಾಗಿದ್ದಾರೆ. ಯಾವ ತೊಂದರೆ ಕೂಡ ಆಗ್ಲಿಲ್ಲ. ಈ ಅನಾಮಿಕನಿಗೆ ಎಲ್ಲ ಗೊತ್ತಿದೆ. ಅವರಿಬ್ರು ಯಾವಾಗ ಎಲ್ಲಿದ್ದಾರೆ ಅಂತ, ಕಾಲ ವಿಜಯರತ್ನ ಎಲ್ಲಿದೆ ಅಂತನು, ಎಲ್ಲಿ ಏನು ಯಾಕೆ ಆಗ್ತಿದೆ ಅಂತ ಗೊತ್ತಿದೆ ಅವನಿಗೆ, ಎಲ್ಲ ಗೊತ್ತಿದೆ ಅವನಿಗೆ. ಅನಾಮಿಕಾ, ನೀನ್ ನನಗ್ ಮೋಸ ಮಾಡಿದ್ಯಾ? ಹಾ, ವಿಶ್ವಾಸನಿಗೆ ಮೋಸ ಮಾಡಿದ್ಯಾ ನೀನು? ಹಾ, ಇದಕ್ ನೀನು ಬೆಲೆ ಕಟ್ಲೇಬೇಕು ಅನಾಮಿಕಾ. ತುಂಬಾ ದೊಡ್ಡ ಬೆಲೆ ಕಟ್ಟಬೇಕಾಗತ್ತೆ ನೀನು ಮತ್ತೆ ಆ ಇಬ್ರು ಮಿಟಿಕ್ಲಾಡಿಗಳು ಕೂಡ. ಏನೋ ಇದೆ, ಆ ಲಾವಣ್ಯ ಏನೋ ತಪ್ಪು ಮಾಡ್ತಿದ್ದಾಳೆ, ಏನೋ ಇಡ್ಬಿಟ್ಟಿದೆ. ಮತ್ತೆ ಅನಾಮಿಕನ್ ಬಗ್ಗೆ ನಾನೇನೋ ನೋಡಿದೆ, ಅವ್ನ ಮಾಸ್ಕ್ ಹಾರೋಗ್ತಿತ್ತು. ನನಗನ್ಸುತ್ತೆ ನಾವು ರಕ್ಷಿಸರ್ನ ವಾರ್ನ್ ಮಾಡ್ಬೇಕು ಅಂತ. ನನಗೆ ತುಂಬಾ ಭಯ ಆಗ್ತಿದೆ ದೇವಿ, ಎಲ್ಲೋ ಏನೋ ತಪ್ಪಾಗಿದೆ ಅಥವಾ ಆಗೋದ್ರಣಿದೆ. ಈ ಪಿಶಾಚನೆ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ನಾನಿನ್ನು ತುಂಬಾ ಹೊತ್ತು ಕಾಯೋಕ್ಕಾಗಲ್ಲ, ನಾನು ಹೊರಡ್ತೀನಿ. ಅನಾಮಿಕಾ, ನೀನ್ ತುಂಬಾ ಸ್ಮಾರ್ಟ್ ಆಗ್ಬಿಟ್ಟೆ ನನ್ ಚಿನ್ನ. ನಾನು ಸ್ಮಾರ್ಟ್ ಆಗಿರೋದಕ್ಕೆ ನಿನಗೆ ಪ್ರತಿ ಸಲ ನನ್ನ ಅಗತ್ಯ ಬೀಳುತ್ತೆ. ಈಗ ಸದ್ಯಕ್ಕೆ ನನ್ನ ಯಾಕೆ ಕರೆಸ್ದೆ ಅಂತ ಹೇಳು. ಇದನ್ ಹೇಳ್ಬೇಕಾಗಿತ್ತು, ಏನೇ ಇದ್ರು ಗೆಲುವು ನಂದೇ ಅಂತ. ನೀನ್ ಎಷ್ಟು ಬೇಕಾದ್ರೂ ಪ್ರಯತ್ನ ಪಟ್ ನೋಡು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅರ್ಥ ಏನು ಅಂದ್ರೆ ನೀನ್ ಈ ಮುಖವಾಡ. ನೀನ್ ಎಷ್ಟೇ ಪ್ರಯತ್ನ ಮಾಡುವ ಅನಾಮಿಕಾ ನಿನ್ನ ಗುಟ್ಟನ್ನ ಮುಚ್ಚಿಟ್ಕೊಳ್ಳೋದಿಕ್ಕೆ, ಒಂದಿನ ಈ ಮುಖವಾಡನ ತೆಗಿತೀನಿ ನಾನು. ಮತ್ತ ಆ ದಿನ ಬಹಳ ಬೇಗ ಬರುತ್ತೆ. ಬಹುಶಃ ಅದು ಬರ್ದೇನು ಇರ್ಬೋದು. ಸರಿ, ಇದೆಲ್ಲ ಇರ್ಲಿ ಬಿಡು. ಕಾಲ ವಿಜಯರತ್ನ ಪಡ್ಕೊಳ್ಳೋ ದಾರಿ ಗೊತ್ತಾಗ ಹೋಗಿದೆ ನನಗೆ. ಯಾವ ದಾರಿ? ದೌರ್ಬಲ್ಯ,
ಪ್ರೀತಿ ಪರಿವಾರ ಅಂದ್ರೆ ಆ ಇಬ್ಬರು ಮಿಟುಕ್ಲಾಡಿಗಳ ದೌರ್ಬರ್ಯ ಅವರ ಪರಿವಾರ ಯಾವಾಗ ತಮ್ಮವರು ಜೀವ ಹೋಗುತ್ತಲ್ಲ ಅನಮಿಕಾ ಆಗ ಮನುಷ್ಯರು ತನ್ನವರನ್ನ ಉಳಿಸ್ಕೊಳ್ಳಕ್ಕೆ ಪ್ರಾಣನೇ ಕೊಟ್ಬಿಡ್ತಾರೆ ಹೀಗ ನನಗಂತೂ ನನ್ನ ರತ್ನ ಬೇಕಷ್ಟೇ ಅಂದಹಾಗೆ ಆ ರಕ್ಷಿತ ಶಕ್ತಿ ಜಾಗೃತವಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲಿವರೆಗೂ ಆ ಇಬ್ರು ಮಿಟುಕ್ಲಾಡಿಗಳಿಗೆ ರಕ್ಷಾ ಕವಚವಾಗಿ ಕೂತ್ಕೊಂಡಿದ್ದಾನೆ ಅವನಂತೂ ಅವ್ರ ಪ್ರಾಣ ಕಾಪಾಡೋದಕ್ಕಾಗೋದಿಲ್ಲ ಇದೇ ಸರಿಯಾದ ಸಮಯ ಅನಮಿಕಾ ಅವರ ಜೀವಕ್ಕಿಂತ ಪ್ರಿಯವಾದ ಜೀವನನ ಪಣಕ್ಕಿಟ್ಟು ನನ್ನ ಆಟ ಆಡ್ತೀನಿ ಈಗ ಅವರಿಬ್ಬರನ್ನ ಎಷ್ಟು ದುರ್ಬಲರನ್ನಾಗಿ ಮಾಡ್ತೀನಿ ಅಂತಂದ್ರೆ ಅವ್ರ ಹತ್ರ ಇರೋ ಶಕ್ತಿ ಆ ಕಾಲ ವಿಜಯ ರತ್ನ ನನ್ನದಾಗಿ ಹೋಗುತ್ತೆ ಇದನ್ನ ನಿಮ್ಮಿಂದ ಕೇಳಬೇಕಿತ್ತು ಆದ್ರೆ ನಾನೇ ಹೇಳ್ತಿದ್ದೀನಿ ಅನಾಮಿಕ ಬೇರೆ ಯಾರು ಅಲ್ಲ ನೀವೇ ಜ್ಯೂಸ್ ಆರೆಂಜ್ ಆದ್ರೇನು ಆಪಲ್ ಆದ್ರೇನು ನಾನು ವಿಷ ಬೆರೆಸಬೇಕಷ್ಟೇ ದಸರದ ಹೂವಿನ ಎಲ್ಲರೂ ಕೈ ಕಟ್ಟಿದ್ದೀನಿ ದಿವ್ಯ ದೃಷ್ಟಿ ಶಕ್ತಿಗಳ ಇಷ್ಟೊತ್ತಾಗೆ ಹೋಗಿರುತ್ತೆ ಇದೇನಾಯ್ತು ನನ್ನ ಪವರ್ಸ್ ಕೆಲಸ ಮಾಡ್ತಿಲ್ಲ ಮತ್ತೆ ಈ ವಿಷ ಬೆರೆಸಿರೋ ಜ್ಯೂಸ್ ಕುಡಿದು ಎಲ್ಲರೂ ಮಲಗಿಬಿಡ್ತಾರೆ ಆಮೇಲೆ ಇಲ್ಲಿ ನಡೆಯುತ್ತೆ ರೌರವ ನೃತ್ಯ